ಅದು ಚಲೋನ ಐತ್ರಿ. ಕಳಂತು ಹೆಂಗ ಐತ್ರಿ, ಮೀಟರ್ದ ಭಾಳ ವರ್ಷ ಐತ್ರಿ ನಮ್ದು. ಮಿನಿಮಮ್ ಚಾರ್ಜ್ ಹೆಚ್ಚು ಮಾಡಿ ಕೊಟ್ಟಿಲ್ರಿ, ಮಿನಿಮಮ್ ಚಾರ್ಜ್ ಅನ್ನು ಹೆಚ್ಚು ಮಾಡ್ಬೇಕ್ರಿ. ಮತ್ತು ಏರಿಯಾ ಪೈಲ ಭಾಳ ಕಡಿಮೆ ಐತ್ರಿ, ಈಗ ಏರಿಯಾನು ಹೆಚ್ಚು ವಾಡಾಸೈತಲ್ರಿ, ಅದಕ್ಕೆ ಸ್ವಲ್ಪ ಏರಿಯಾನು ಮಾಡ್ಬೇಕ್ರಿ. ಮತ್ತು ನಮ್ಮ ಮಿನಿಮಮ್ ಚಾರ್ಜ್ ಒಂದು ಕೊಡ್ಬೇಕ್ರಿ. ಮತ್ತು ಪರ್ ಕಿಲೋಮೀಟರ್ ರೀ ರೇಟ್ ಕಡಿಮೆ ಐತ್ರಿ ನಮ್ಮದು. ಪರ್ ಕಿಲೋಮೀಟ್ರ್ಗೂ ಮಿನಿಮಮ್ ಹೆಚ್ಚು ಮಾಡ್ಬೇಕಿತ್ತಲ್ರಿ. ಮೀಟ್ರ್ ತೊಗೊಬೇಕು, ಮೀಟ್ರ್ ಹಚ್ಚಬೇಕ್ರಿ, ಕಡ್ಡಾಯವಾಗಿ ಹಂಗೇನಿಲ್ಲ ರೀ, ಮೀಟ್ರ್ ಮಾಡ್ಬೇಕ್ರಿ. ಮೀಟ್ರ್ ಮಾಡೋದೇನು ಪ್ರಶ್ನೆ ಇಲ್ಲರಿ, ಪರಂತು ಮೀಟ್ರ್ ತೊಗೋಗಿದ್ದ ಮೊದಲು ನಮ್ಮದು ಏನು ಪ್ರಶ್ನೆ ಇರ್ತಾವಲ್ಲ ರೀ, ಅವನು ಸ್ವಲ್ಪ ಸವಾಲಾಗಿ ಮಾಡಿ ಕೇಳಬೇಕ್ರಿ. ಡಿ ಸಿ ಅವರು, ಡಿ ಸಿ ಅವ್ರು ನಿರ್ಣಯ ತೊಗೊಂಡಿದ್ದೇನು ಕೆಟ್ಟಲ್ಲ ಮೀಟ್ರ್ ಚಾಲೂ ಮಾಡಲಿಕ್ಕೆ, ಮೀಟ್ರ್ ಚಾಲೂ ಮಾಡ್ಬೇಕ್ರಿ. ಪರಂತು ನಮ್ಮೂ ಒಂದು ಎರಡು ಮೂರು ಹಿಂಗೆ ಪ್ರಶ್ನೆ ಅದಾವ ರೀ. ಮಿನಿಮಮ್ ಚಾರ್ಜ್ ಎಷ್ಟು ಐತ್ರಿ, 25 ರೂಪಾಯಿ ಯಾವಾಗ ಕೊಟ್ಟಿದ್ದೈತ್ರಿ, ಇನ್ನೊಂದ್ರ ಅದ ಐತ್ರಿ. ಮೀಟ್ರ್ ಬಗ್ಗೆ ಯಾರು ಕೇಳ್ತಾರೆ, ಏನಾದ್ರು ಯಾರು ಬೇರಿಲ್ಲ ಡಿ ಸಿ ಅವ್ರೆ, ಮೀಟ್ರ್ ಕಡ್ಡಾಯ ಮಾಡ್ಬೇಕ್ರಿ, ಮೀಟ್ರ್ ಕಡ್ಡಾಯ ಮಾಡ್ಬೇಕ್ರಿ. ಮೀಟ್ರ್ ಕಡ್ಡಾಯ ಮಾಡೋದಕ್ಕಿಂತ ಮೊದಲು ರೀ ಮೀಟ್ರ್ ಬಗ್ಗೆ ಮಾತಾಡೋದಬೇಕಲ್ರಿ. ಮೀಟ್ರ್ ಏನು ರೇಟ್ ಹೆಚ್ಚೈತ್ರಿ, ರೇಟ್ ಹೆಚ್ಚು ಮಾಡಿಕೊಡ್ಬೇಕು. ಯಾರ್ದ ಈಗ ನಾವು ಕಾಯಿಪಲ್ಲೆ ತರಕ್ಕೆ ಹೋದ್ರೆ ನೋಡಿ, 1 ಕಿಲೋಗೆ ಎಷ್ಟು ಅಂತ ಕೇಳಿದ್ರೆ 1 ಕಿಲೋ ರೇಟ್ ಹೇಳ್ತಾರೆ. 1 ಕಿಲೋಕ್ಕೆ 100 ರೂಪಾಯಿ ಇದ್ರೆ ಅದು 100 ರೂಪಾಯಿ ಆಗಂಗಿಲ್ಲರಿ, 1 ಕಿಲೋ 25 ರೂಪಾಯಿ ಅಂತಾರೆ. ಅಂತ ಬಿಟ್ಕೊಂಡು ನಾವು ಈಗ ಮಿನಿಮಮ್ ಹಿಂಗೆ ಹೋದ್ರೆ ಹೆಂಗತ್ತೆ, ಮಿನಿಮಮ್ ಸರ್ ಹೆಚ್ಚು ಮಾಡಿಕೊಟ್ರೆ ನಡೀತದೆ. ಮೀಟ್ರ್ ಚಾಲು ಮಾಡ್ರೆ ನಡೆಯಲ್ಲ ಸರ್. ನಿಮ್ಮ ಚಾಲು? ಹಾಂ ಮೀಟ್ರ್ ಚಾಲು ಇದೆ ಸರ್, ಮೀಟ್ರ್ ಚಾಲು. ಸಂಜಯ್ ಅಂತ ಸರ್.